ಇವರದ್ದು ಬರೋಬ್ಬರಿ 25 ವರ್ಷಗಳ ಬೇಡಿಕೆ, ನಮ್ಮ ಗ್ರಾಮಗಳಿಗೆ ಹೋಗಲು ಸೇತುವೆ ಮಾಡಿಕೊಡಿ ಅಂತ ಕೇಳ್ತಾನೆ ಇದ್ದಾರೆ. ಆದರೆ ಜಡ್ಡುಗಟ್ಟಿದಂಥ ಆಡಳಿತ ವರ್ಗ, ಜನಪ್ರತಿನಿಧಿಗಳು ಮಾತ್ರ ಕ್ಯಾರೆ ಅಂತಿಲ್ಲ. ಈ ಕುರಿತಾದ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. 25 ವರ್ಷಗಳಿಂದ ಮನವಿ ಸಲ್ಲಿಸಿದ್ರು, ಈಡೇರಿಲ್ಲ ಈ ಗ್ರಾಮಸ್ಥರ ಬೇಡಿಕೆ. ರಸ್ತೆ ಮೇಲೆ ಹಳ್ಳದ ನೀರು, ಹಳ್ಳಿಗಳ ಸಂಪರ್ಕ ಕಟ್. ಪ್ರತಿ ಬಾರಿ ಮಳೆಗಾಲ ಆರಂಭವಾದ್ರೆ ಸಾಕು, ಇಲ್ಲಿರುವ ರಸ್ತೆಯೇ ಬಂದಾಗಿ ಹೋಗುತ್ತೆ. ಹಳ್ಳದ ನೀರು ರಸ್ತೆ ಮೇಲೆ ನಿಂತು ರಸ್ತೆಯೇ ಕಟ್. ಈಗಾದ್ರೂ ನಮ್ಮ 8-10 ಹಳ್ಳಿಗಳ ಕಷ್ಟ ಅರ್ಥ ಮಾಡಿಕೊಳ್ಳಿ ಅಂತ ಗ್ರಾಮಸ್ಥರು ರೊಚ್ಚಿಗೆದ್ದಿದ್ದಾರೆ. ಹೀಗೆ ಒಂದೆಡೆ ಸೇರಿಕೊಂಡಿರುವ ಈ ಗ್ರಾಮಸ್ಥರು ಬಹುವರ್ಷಗಳ ಬೇಡಿಕೆ ಈಗಲಾದ್ರೂ ಈಡೇರಿಸಿ ಅಂತ ಮನವಿ ಮಾಡಿಕೊಳ್ತಿದ್ದಾರೆ. ಸುಮಾರು 8-10 ಹಳ್ಳಿಗಳಿಗೆ ಕಿರು ಸೇತುವೆ ನಿರ್ಮಿಸಿ ಕೊಡಿ ಅಂತ ಮನವಿಯನ್ನ ಮಾಡಿಕೊಳ್ತಿದ್ದಾರೆ. ಹೌದು, ಶಿವಮೊಗ್ಗ ತಾಲೂಕಿನ ಕುಂಸಿ ಗ್ರಾಮದಿಂದ ಈ ಗ್ರಾಮಗಳಿಗೆ ತಲುಪಲು ಕಿರು ಸೇತುವೆಯೊಂದು ಬೇಕು ಅಂತ ಮತ್ತೊಮ್ಮೆ ಮನವಿ ಮಾಡಿಕೊಳ್ತಿದ್ದಾರೆ. ಪ್ರತಿ ಮಳೆಗಾಲದಲ್ಲಂತೂ ಈ ಗ್ರಾಮಗಳ ಸಂಪರ್ಕವೇ ಬಂದಾಗಿ ಹೋಗುತ್ತೆ. ಹೀಗಾಗಿ ಸುಮಾರು 25 ವರ್ಷಗಳಿಂದ ಸೇತುವೆಗಾಗಿ ಮನವಿ ಸಲ್ಲಿಸಿದ್ರು, ಡೋಂಟ್ ಕೇರ್ ಎಂತಿದ್ದು ಬಂಗಾರಪ್ಪ ಅವರ ಕಾಲದಲ್ಲಿ ನಿರ್ಮಾಣವಾದ ಈ ರಸ್ತೆ ಮೇಲೆ ಪ್ರತಿ ಮಳೆಗಾಲದಲ್ಲಿ ಕುಂಬ್ರಿ ಹಳ್ಳದ ನೀರು ಹರಿಯುತ್ತೆ. ಸುಮಾರು 1 ತಿಂಗಳುಗಳ ಕಾಲ ಹಳ್ಳದ ನೀರು ರಸ್ತೆ ಮೇಲೆ ಹರಿಯೋದ್ರಿಂದ ಕುಂಸಿಯಿಂದ ರಾಗಿ ಹೊಸಳ್ಳಿಗೆ ಹೋಗುವ ಕುಂಬ್ರಿ ಹಳ್ಳ ರಸ್ತೆ ಮಾರ್ಗ ಮಳೆಗಾಲದಲ್ಲಿ ಬಂದಾಗತ್ತೆ. ಹೀಗಾಗಿ ಕುಂಸಿ ಗ್ರಾಮದ ಈ ರಸ್ತೆ ಪರಿಸ್ಥಿತಿ ದೇವರಿಗೆ ಪ್ರೀತಿಯಾಗಬೇಕು. ಹೀಗಾಗಿ ಸುಮಾರು 15 ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವ ಈ ರಸ್ತೆ ಬ್ರಿಡ್ಜ್ ಬೇಕೇ ಬೇಕು ಅಂತ ಇಲ್ಲಿನ ಗ್ರಾಮಸ್ಥರು ಮನವಿ ಮಾಡಿಕೊಳ್ತಿದ್ದಾರೆ. ಕುಂಸಿಯಿಂದ ರಾಗಿಸೊಳ್ಳಿ ಹೋಗುವಂತ ರೋಡಿನಿಂದ ಬಹಳ ಮಕ್ಕಳಿಗೆ ಅನಾಹುತಗಳು ಬಹಳ ಕಂಡು ಬರ್ತಾ ಇದ್ದಾವೆ. ನಾನು ನಳಂದ ವಿದ್ಯಾಸಂಸ್ಥೆ ಅಧ್ಯಕ್ಷ. ನನ್ನ ಶಾಲೆ ಮಕ್ಕಳು ಸಮೇತವಾಗಿ ರಾಗಿಸೊಳ್ಳಿ ಮತ್ತು ರೇಚಿಕೊಪ್ಪ, ಹೊಡಕೊಪ್ಪ ಈ ಕಡೆ ಎಲ್ಲ ಬರುವಂಥ ಮಕ್ಕಳಿಗೆ ಭಾಳ ತೊಂದರೆಗಳಾಗ್ತಾ ಇದ್ದಾವೆ. ಏಕೆಂದರೆ ಅತಿ ಹೆಚ್ಚಾಗಿ ಎಲ್ಲರಿಗೂ ಗಮನಕ್ಕೆ ತಂದಿದ್ದೀವಿ. ಆದರೂ ದಯವಿಟ್ಟು ಕೈ ಮುಗಿದು ಕೊಡ್ತಾ ಇದ್ದೀನಿ, ಮಕ್ಕಳಿಗೆ ರಕ್ಷಣೆ ಕೊಡಿ. ನಮಗಂತೂ ದನಕರಗಳಿಗೆ ಬಿಡ್ರಿ, ನಾವು ಒಡಗಿಂಗ ಓಡಾಡ್ತಾ ಇದ್ದೀವಿ. ಮಕ್ಕಳಿಗೆ ರಕ್ಷಣೆ ಕೊಡ್ರಿ ಫಸ್ಟು. ಯಾಕೆಂತಂದರೆ ವಿದ್ಯಾರ್ಥಿ ಮಕ್ಕಳಿಗೆ 1 ತಿಂಗಳಗಟ್ಟಲೆ ರಜೆ ಕೊಡ್ತಾ ಇದ್ದೀವಿ. ನಮ್ಮ ಮಕ್ಕಳಿಗೆ 1 ತಿಂಗಳಗಟ್ಟಲೆ ರಜೆ ಕೊಟ್ಟರೆ ಮಕ್ಕಳಿಗೆ ಎಕ್ಸಾಮ್ ಬರೀಬೇಕು. ಇದ್ದಂಥವ್ರು ಎಲ್ಲೆಲ್ಲೋ ಹೋಗಿ ಸೇರಿಸ್ತಾ ಇದ್ದೀರ. ಆದರೆ ರೈತರ ಮಕ್ಕಳು ಏನು ಮಾಡಬೇಕು ಇವತ್ತು? ಪ್ರಾಣ ಕಳ್ಕೊಂತದ್ದು ಎಷ್ಟೆಷ್ಟೋ ಜನ ಮಕ್ಕಳು, ಎಷ್ಟೋ ಜನ ಬದುಕು ಮಕ್ಕಳು ಶಾಲೆಗೆ ಬಂದುಬಿಟ್ಟು ಕೈಕಾಲು ನೋವಾಗಿದೆ, ಮೈಕೈ ನೋವಾಗಿದೆ, ಕೈಕಾಲಿಗೆಲ್ಲ ಔಷಧಿ ಎಲ್ಲ ಕರ್ಕೊಂಡು ಹಾಸ್ಪಿಟ್ಲಿಗೆಲ್ಲ ಕರ್ಕೊಂಡು ಹೋಗೋದು. ದಯವಿಟ್ಟು ಕೈ ಮುಗಿದು ಹೇಳ್ಕೊಡ್ತಾ ಇದ್ದೀನಿ ಎಲ್ಲ ವರ್ಗದವರಿಗೂ, ದಯವಿಟ್ಟು ಫಸ್ಟ್ ಈ ಸೇತು ಮೇಲೆ ಗಮನವನ್ನು ಕೊಟ್ಟು ಜವಾಬ್ದಾರಿನ ತೊಗೊಳ್ರಿ. ಯಾಕೆಂದರೆ ನಿಮ್ಮ ಬೇಜವಾಬ್ದಾರಿನ ತೊಗೊಂಡ್ಬಿಟ್ಟು ಎಷ್ಟೋ ಜನ ಮಕ್ಕಳು ಹಾಳಾಗ್ತದೆ ಇಲ್ಲಿ. ಆನಂತರ ರೈತರು ಸಮೇತವಾಗಿ ಕೈಕಾಲು ಮುರ್ಕೊಂಡು ಎಷ್ಟೋ ಜನ ಬೈಕಲ್ಲಿ ಸಾಕಷ್ಟು ಜನ ಬರಕ್ಕೆ ಬರ್ತಾ ಇದ್ದಾವೆ. ಇಲ್ಲಿ ಎಲ್ಲ ಅನುಕೂಲವನ್ನು ಸಮೇತವಾಗಿ, ಯಾಕೆಂತಂದರೆ ಸ್ಟೇಷನಿಗೆ ಬರಬೇಕು, ಶಾಲೆಗೆ ಬರಬೇಕು, ಹಾಸ್ಪಿಟ್ಲಿಗೆ ಬರಬೇಕು, ಉಣ್ಣಕ್ಕೆ ತಿನ್ನಕ್ಕೆ ಬರಬೇಕು, ಒಂದು ತರಕಾರಿ ತರಬೇಕು ಅಂದ್ರೆ ಕುಮ್ಸಿಗಿದೆ ರೋಡಲ್ಲೇ ಬರಬೇಕೇ ವಿನಃ ಬೇರೆ ರೋಡ್ ಯಾವುದೂ ಇಲ್ಲ. ಯಾಕೆಂತಂದರೆ ಇಲ್ಲಿ ರೈತರು ಸಮೇತವಾಗಿ ಸಾಕಷ್ಟು ಜನ ಅನಾಹುತಗಳು ಮಾಡ್ಕೋದ್ರಿ. ಸುಮಾರು 140 ಕೆರೆ ನೀರು ಈ ಜಾಗದಲ್ಲಿ ಹಾದು ಹೋಗ್ತಾ ಇದೆ. 40 ಕೆರೆ ನೀರು ಜಾಗದಲ್ಲಿ ಹಾದು ಹೋದ ನಂತರವಾಗಿ ಎಷ್ಟೋ ಜನ 1 ತಿಂಗಳ ಸಮೇತವಾಗಿ ಬಂದ್ ಆಗ್ತಾ ಇದ್ದಾವೆ ಶಾಲೆಗಳು. ಶಾಲೆಗಳು ಬಂದ್ ಮಾಡ್ತಾ ಇಲ್ಲ, ನಾವು ಹುಡುಗರನ್ನ ಬಂದ್ ಮಾಡ್ತಾ ಇದೀವಿ. ಯಾಕೆಂದ್ರೆ ಅವರ ಜೀವ ರಕ್ಷಣೆಯನ್ನು ಕೊಡ್ತಾ ಇದೀವಿ. ದಯವಿಟ್ಟು ಎಲ್ಲ ವರ್ಗದವ್ರು ಹೇಳ್ಕೊಡ್ತಾ ಇದೀನಿ, ಯಾಕೆಂದ್ರೆ ದಯವಿಟ್ಟು ಕೈ ಮುಗಿದು ಹೇಳ್ಕೊಡ್ತಾ ಇದೀನಿ. ಯಾವ ರಾಜಕಾರಣಿಗಳು ಅಂತ ನಾನು ಹೇಳ್ತಾ ಇಲ್ಲ, ಯಾವ ರಾಜಕಾರಣಿಗಳಲ್ಲಾದರೂ ಚಿಂತೆ ಇಲ್ಲ, ಫಸ್ಟ್ ಗಮನವನ್ನ ಕೊಡಿ ಇದಕ್ಕೆ. ಇನ್ನು ಈ ಸಮಸ್ಯೆಯಿಂದಾಗಿ ರೇಚಿಕೊಪ್ಪ, ದ್ಯಾವಿನಕೆರೆ ಸೇರಿದಂತೆ ಸುಮಾರು 10-15 ಗ್ರಾಮಗಳಿಗೆ ಮಳೆಗಾಲದಲ್ಲಿ ಸಂಪರ್ಕ ಕಡಿತವಾಗುತ್ತೆ. ನಾಡ ಕಚೇರಿ, ಗ್ರಾಮ ಪಂಚಾಯತಿ, ಬ್ಯಾಂಕ್, ಪೋಸ್ಟ್ ಹಾಗೆ ಶಾಲೆಗೆ ತೆರಳುವುದಕ್ಕೆ ಇದೇ ರಸ್ತೆಯಿಂದ ತೆರಳಬೇಕಾದ ಪಜೀತಿ ಇದ್ದು ಮಳೆಗಾಲದಲ್ಲಿ ಹಳ್ಳದ ನೀರಿಗಾಗಿ ಈ ರಸ್ತೆ ಮಾರ್ಗ ಬಂದಾಗುತ್ತೆ. ಸುಮಾರು 500 ಜನ ಸಂಚರಿಸಲು ಬೇಕು ಸೇತುವೆ ಅಗತ್ಯವಾಗಿದೆ. ಕುಂಸಿಯಿಂದ ಇಲ್ಲಿ ಹೊಲ ಗದ್ದೆಗಳಿಗೂ ತೆರಳೋದಿಕ್ಕಾಗದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬೈಕ್, ಕಾರು, ಸೈಕಲ್ನಿಂದಲೂ ತೆರಳುವುದಕ್ಕೆ ಆಗದಂತೆ ರಸ್ತೆ ತುಂಬಾ ಹಳ್ಳದ ನೀರು ನಿಂತು ಸಮಸ್ಯೆ ಆಗ್ತಿದೆ. ಈಗಲಾದರೂ ನಮ್ಮ ಮನವಿಯನ್ನ ಆಲಿಸಿ ಅಂತ ಇಲ್ಲಿನ ಗ್ರಾಮಸ್ಥರು ಕೇಳ್ತಿದ್ದಾರೆ. ಅಂದ್ರೆ ನಾಡ ಕಚೇರಿ ಅಂದ್ರೆ ರೈತರಿಗೆ ಸಹಕಾರ ಆಗುತ್ತೆ. ನಾಡ ಕಚೇರಿ ಇರ್ಬೋದು, ಕೃಷಿ ಇಲಾಖೆ ಇರ್ಬೋದು, ಪೊಲೀಸ್ ಸ್ಟೇಷನ್ ಇರ್ಬೋದು, ಮತ್ತೆ ಶಾಲಾ ಕಾಲೇಜ್ ಮಕ್ಕಳು ಸಹ ಇಲ್ಲಿ ಬರ್ತಾರೆ. ಹಾಗಾಗಿ ಎಲ್ರಿಗೂ ತೊಂದರೆ ಆಗ್ತಾ ಇದೆ. ದಯವಿಟ್ಟು ಇದೊಂದು ಸಾರ್ವಜನಿಕವಾಗಿ ಓಡಾಡದ ಪ್ರತಿದಿನ ಇದು ನಮಗೆ ಒಂದು ಇದಕ್ಕೆ ಕಾಂಟ್ಯಾಕ್ಟಿಗೆ ಬೇಕಾಗುತ್ತೆ. ಹಾಗಾಗಿ ಇಲ್ಲಿ ಮಳೆ ಬಂದಾಗ 15 ದಿನಗಟ್ಟಲೆ ಇಲ್ಲಿ ಮಳೆ ಬಂದು ನೀರು ಬಂದು ನಾನು ಎಷ್ಟೋ ಸಲ ವಾಪಸ್ ಹೋಗಿದ್ದೀನಿ. ಹಾಗಾಗಿ ಓವರ್ಫ್ಲೋ ಆಗುತ್ತೆ ನೀರು ಒಂದು 5-6 ಅಡಿ ಮೇಲೆ ಹೋಗ್ತಾ ಇರುತ್ತೆ. ಆಮೇಲೆ ಇಲ್ಲಿಂದ ಕುಂಸಿಯಿಂದ ಒಂದು 500 ಎಕರೆ 1,000 ಎಕರೆಗಟ್ಟಲೆ ಈ ಕಡೆ ಜಮೀನಿದೆ ಅವ್ರದ್ದು. ಅವರೆಲ್ಲ ರೈತರು ಏನಾಗಿದೆ ಅಂದರೆ ಆ ಟೈಮಲ್ಲಿ ಗೊಬ್ಬರ ಇನ್ನೊಂದು ಅವ್ರ ಎತ್ತುಗಳು ಗಾಡಿಗಳು ತೊಗೊಂಡು ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಗೊಬ್ಬರ ತೊಗೊಂಡು ಹೋಗಕ್ಕೆ ಆಗ್ತಾ ಇಲ್ಲ, ಯಾವುದೋ ತೊಗೊಂಡು ಹೋಗಕ್ಕಾಗ್ತಾ ಇಲ್ಲ. ಹಾಗಾಗಿ ಎಲ್ರಿಗೂ ಸಮಸ್ಯೆ ಇದೆ ಇದು. ಹಾಗಾಗಿ ಇದೊಂದು ಸೇತುವೆನ ಆದಷ್ಟು ಬೇಗ ನಾವು ಮಾಡಿಕೊಡ್ಬೇಕಂತ ಹೇಳಿ ತಮ್ಮ ಮೂಲಕ ನಾವು ಕೇಳ್ಕೊಳ್ತಾ ಇದ್ದೀವಿ.